ನಮಸ್ತೆ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಶಾಪಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಬೇಸಿಗೆಗಾಲದಲ್ಲಿ ಮಕ್ಳಿಗಂತೂ ರಜಾ ಇರುತ್ತೆ, ಅವ್ರನ್ನ ತುಂಬ ಬ್ಯುಸಿಯಾಗಿಡಬೇಕು. ಇಲ್ಲ ಅಂದರೆ ಬಿಸಿಲಲ್ಲಿ ಹೋಗೋದು, ಆಡೋದು, ಇಲ್ಲಾಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಮಾಡೋದು ಅಂತ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಮತ್ತು ನಾವು ಅಂದ್ಕೊತಾ ಇರ್ತೀವಿ ಏನು ಮಾಡೋದು ಮಕ್ಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಒಂದಷ್ಟು ಶಾಪಿಂಗ್ನ ಮಾಡಿದ್ದೀನಿ. ನಾನು ಶಾಪಿಂಗ್ ಮಾಡಿರುವಂಥದ್ದು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. ಈ ರಜದಲ್ಲಿ ಮಕ್ಕಳನ್ನ ತುಂಬ ಬ್ಯುಸಿಯಾಗಿ ಇಡ್ಬೋದು, ಸೊ ಅವ್ರಿಗೂ ಎಂಟರ್ಟೈನ್ಮೆಂಟು ಇರುತ್ತೆ, ತುಂಬ ಖುಷಿಯಾಗಿ ಕೂಡ ಇರ್ತಾರೆ. ಬನ್ನಿ, ಏನೇನೇನು ತರಿಸಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾನು ಇದೊಂದು ಟಾಯ್ನ ತರಿಸಿದ್ದೀನಿ. ಇದು ನನ್ನ ಚಿಕ್ಕ ಮಗಳಿಗೆ ತರಿಸಿರೋದು. ಅವಳು ಸ್ವಲ್ಪ ಇವಾಗ ಅದನ್ನ ಎತ್ತಿಡೋದು ಇದನ್ನ ಎತ್ತಿಡೋದೆಲ್ಲ ಮಾಡ್ತಾಳಲ್ವಾ, ಸೊ ಅದಕ್ಕೋಸ್ಕರ ಈ ಥರ ತರಿಸಿದ್ದೀನಿ. ಇದು ಕಲರು ಐಡೆಂಟಿಫಿಕೇಷನ್ ಮಾಡೋದಕ್ಕೂ ಆಗುತ್ತೆ, ಮತ್ತು ಶೇಪ್ಸು, ಮತ್ತು ಎಲ್ಲಿ ಹಾಕಬೇಕು ಅಂತ ಪರ್ಟಿಕ್ಯುಲರಾಗಿ ಮಕ್ಕಳಿಗೆ ಐಡೆಂಟಿಫೈ ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ನನ್ನ ಚಿಕ್ಕ ಮಗಳಿಗೆ ತರಿಸಿದ್ದೀನಿ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ತುಂಬ ಚೆನ್ನಾಗಿದೆ, ಸೊ ಅವಳಿಗೆ ಕೊಟ್ಟರೆ ಆರಾಮಾಗಿ ಇದನ್ನ ನೋಡಿಕೊಂಡು ಕಲ್ ಕಲರ್ದೆಲ್ಲ ಎತ್ಕೊಂಡು ಆಟ ಆಡ್ತಾ ಇರ್ತಾಳೆ. ಇದು ನನ್ನ ಚಿಕ್ಕ ಮಗಳನ್ನ ಸ್ವಲ್ಪ ಬ್ಯುಸಿಯಾಗಿಡುತ್ತೆ ಸ್ವಲ್ಪ ಹೊತ್ತು, ಸೊ ಇದು ಬಂದು ನನಗೆ ಉಪಯೋಗ ಆಯಿತು ಅಂತ ಹೇಳ್ಬೋದು. ನನ್ನ ಮಗಳಿಗೆ ಸಮ್ಮರ್ ಕ್ಯಾಂಪ್ ಹಾಕೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಸಮ್ಮರ್ ಕ್ಯಾಂಪು ತುಂಬ ಬಿಸಿಲಿರೋದ್ರಿಂದ ಕ್ಯಾನ್ಸಲ್ ಆಗೋಯಿತು. ಕ್ಯಾನ್ಸಲ್ ಆದಮೇಲೆ ಇವಳನ್ನ ಬ್ಯುಸಿ ಆಗಿಡಬೇಕಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೊಂದಷ್ಟು ಬುಕ್ನ ಪರ್ಚೇಸ್ ಮಾಡಿದ್ದೀನಿ. ಇದು ಒಂದು ಬಂದು ಕಲರಿಂಗು, ನನ್ನ ಮಗಳಿಗೆ ಡ್ರಾಯಿಂಗ್ ಮಾಡೋದು ಕಲರ್ ಮಾಡೋದು ಅಂದರೆ ತುಂಬ ಇಷ್ಟ, ಸೊ ಅದಕ್ಕೋಸ್ಕರ ಇದು ಜಂಬೋ ಕಲರ್ ಮಾಡುವಂಥದ್ದು ಒಂದು ಬುಕ್ ತರಿಸ್ತೀನಿ. ಇದು ತುಂಬ ದೊಡ್ಡ ದೊಡ್ಡ ಚಿತ್ರಗಳಿರುತ್ತೆ, ಅದಕ್ಕೆ ಕಲರ್ ಮಾಡಬೇಕು. ಚಿಕ್ಕ ಚಿಕ್ಕ ತರಿಸಿದ್ರೆ ಬೇಗ ಕಲರ್ ಮಾಡಿಬಿಡ್ತಾರೆ, ಅಮ್ಮ ಆಯಿತು ಆಯಿತು ಅಂತ ಹೇಳ್ತಾ ಇರ್ತಾರೆ. ದೊಡ್ಡದು ತಂದುಕೊಟ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಅವರು ಸ್ವಲ್ಪ ಎಂಗೇಜ್ ಆಗಿರ್ತಾರೆ ಬುಕ್ ಜೊತೆ, ಡ್ರಾಯಿಂಗ್ ಜೊತೆ, ಅವ್ರಿಗೂ ತುಂಬ ಖುಷಿಯಾಗುತ್ತೆ. ಸೊ ನನ್ನ ಮಗಳಿಗೆ ಡ್ರಾಯಿಂಗ್ ಇಷ್ಟ ಇರೋದ್ರಿಂದ ಸೊ ಇದನ್ನು ತಂದುಕೊಟ್ಟಿದ್ದೀನಿ. ಈಗ ನೋಡ್ಬೋದು ಒಂದಷ್ಟು ಆಲ್ರೆಡಿ ಪೇಂಟಿಂಗ್ ಮಾಡಿದ್ದಾಳೆ ಅವಳು. ಪೆನ್ಸಿಲಲ್ಲಾಗಲಿ ಪೇಂಟಿಂಗು, ಕ್ರೇಯನ್ಸು, ಯಾವುದಿರುತ್ತೋ ಅದನ್ನು ಕೊಟ್ಟು ಮಕ್ಳ ಕೈಲಿ ಈ ಥರ ಕಲರ್ ಮಾಡಿಸ್ಬೋದು. ತುಂಬ ವೆರೈಟೀಸ್ ಇದೆ, ಸೊ ಆರಾಮಾಗಿ ತುಂಬ ಹೊತ್ತು ಎಂಗೇಜ್ ಆಗಿರ್ತಾರೆ ಮಕ್ಕಳು. ಸೊ ಅದಕ್ಕೆ ಇದೊಂದು ಜಂಬೋ ಡ್ರಾಯಿಂಗ್ ಬುಕ್ನ ತರಿಸ್ಕೊಟ್ಟಿದ್ದೀನಿ. ಇದಕ್ಕೆ ಯಾವ ರೀತಿ ಕಲರ್ ಮಾಡಬೇಕು ಅನ್ನೋದನ್ನು ಕೂಡ ಹಿಂದೆಗಡೆ ಕೊಟ್ಟಿದ್ದಾರೆ, ಸೊ ಅದನ್ನು ನೋಡಿಕೊಂಡು ಮಕ್ಕಳು ಆರಾಮಾಗಿ ಕಲರ್ ಮಾಡ್ಬೋದು. ಇವಾಗ ನನಗೆ ತುಂಬ ಇಷ್ಟ ಆಯಿತು, ತುಂಬ ದೊಡ್ಡ ದೊಡ್ಡದಿದೆ, ತುಂಬ ಚೆನ್ನಾಗಿದೆ. ಸೊ ಇದೊಂದನ್ನು ನಾನು ಆನ್ಲೈನಲ್ಲಿ ತರಿಸಿದೆ. ಇದು ಎಮ್ ಆರ್ ಪಿ ಬೇರೆ ರೇಟ್ ಇದೆ, ಬಟ್ ನಾನು ಸ್ವಲ್ಪ ಕಮ್ಮಿಗೆ ಸಿಕ್ಕಿದೆ ಆನ್ಲೈನಿಂದ ತರಿಸಿರೋದ್ರಿಂದ. ಸೊ ನೀವು ಈ ಥರ ತರಿಸಿ ನಿಮ್ಮ ಮಕ್ಕಳನ್ನ ಬ್ಯುಸಿ ಆಗಿಡ್ಬೋದು, ಕಲರಿಂಗ್ ಇಷ್ಟ ಇರೋರಿಗೆ ಈ ಥರ ಬುಕ್ ತರಿಸ್ಬೋದು. ಮತ್ತು ನನ್ನ ಮಗಳಿಗೆ ಆ್ಯಕ್ಟಿವಿಟಿ ಬುಕ್ನ ತರಿಸಿದ್ದೀನಿ. ಮೊದಲು ಒಂದು 3+ ತರಿಸಿದೆ, ಇದಕ್ಕೂ ಮುಂಚೆ ಒಂದು ಬುಕ್ನ ಆರ್ಡ್ರ್ ಮಾಡಿದೆ, ಬಟ್ ಅದು 7+ ಇಯರ್ಸ್ ಆರ್ಡ್ರ್ ಮಾಡಿಬಿಟ್ಟಿದೆ, ಸೊ ಅದು ಸ್ವಲ್ಪ ಕಾಂಪ್ಲೆಕ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವಾಗ 4+ ಇಯರ್ದು ತರಿಸಿದ್ದೀನಿ, ಯಾಕೆಂದರೆ ಅವಳು 3+ ಇಯರ್ದು ಮಾಡಿದ್ದು. ಸೊ ಇವಾಗ 4+ ತರಿಸಿದ್ದೀನಿ, ನೆಕ್ಸ್ಟು 5-6 ತರಿಸೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ 4+ ತರಿಸಿದ್ದೀನಿ. ಸೊ ಇದು ಅಷ್ಟೇ, ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ತುಂಬ ಆ್ಯಕ್ಟಿವ್ ಆಗಿ ಮಾಡ್ಬೋದು, ಡಿಫ್ರೆಂಟಾಗಿ ಕಲರ್ ಮಾಡೋದು, ಕಾಂಬಿನೇಷನ್ ಮಾಡೋದು, ಸರ್ಕಲ್ ಮಾಡಿ ಮತ್ತು ಮಾರ್ಕ್ ಮಾಡಿ ಅಂತ ಎಲ್ಲ ಕೊಡ್ತಾರೆ. ಮಕ್ಕಳಿಗೆ ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ, ಒಂದೊಂದು ಏಜ್ ವೈಸ್ ಕೊಟ್ಟಿರ್ತಾರೆ. ಸೊ ಅದ್ರ ಪ್ರಕಾರ ಮಾಡಿದ್ರೆ ಮಕ್ಕಳಿಗೆ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ಮತ್ತು ತುಂಬ ಫನ್ ಆಗಿರುತ್ತೆ ಇದು. ಮತ್ತು ಕಲರ್ ಮಾಡೋದೆಲ್ಲ ಇರುತ್ತೆ, ಮತ್ತು ಕ್ರಾಸ್ ಮಾಡಿ ವಾಟರ್ ಯಾವುದಿದೆ ಅನಿಮಲ್ಲು, 4-ಲೆಗ್ ಯಾವುದಿದೆ, ಬಿಸಿಲಲ್ಲಿ ಯಾವ್ದು ಹಾಕೊಂಡು ಹೋಗ್ತೀವಿ, ಮತ್ತು ಇದಕ್ಕೆ ಸ್ಮಾಲ್ ಲೆಟರ್ ಯಾವುದು, ಆ ಥರ ಚಿಕ್ಕ ಮಕ್ಕಳಿಗೆ ಈಸಿಯಾಗಿರುವಂಥದ್ದು, ಕಲರ್ಫುಲ್ಲಾಗಿ ಕೂಡ ಇರುತ್ತೆ, ಒಂದು ಸ್ವಲ್ಪ ಫನ್ನಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಮತ್ತು ಆ್ಯಕ್ಟಿವಿಟಿ ಥರನೂ ಆಗುತ್ತೆ, ಮಕ್ಕಳಿಗೆ ಸ್ವಲ್ಪ ಬ್ರೈನ್ ಡೆವಲಪ್ಮೆಂಟು ಆಗುತ್ತೆ ಐಡೆಂಟಿಫೈ ಮಾಡೋದು ಅದೆಲ್ಲ ಅದರಿಂದ. ಸೊ ಇದೊಂದು ಬುಕ್ ತರಿಸ್ಕೊಟ್ಟಿದ್ದೀನಿ, 3+ ಇಯರ್ಸ್ ತಂದುಕೊಟ್ಟಾಗ ಅವಳು ಮಾಡಿದ್ಲು, ಸೊ ಅದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಆನ್ಸರ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಹಿಂದ್ಗಡೆ ಆನ್ಸರ್ ಕೂಡ ಕೊಟ್ಟಿರ್ತಾರೆ, ಸೊ ಅದನ್ನು ನೋಡ್ಕೊಂಡು ಕೂಡ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಸೊ ಇದೊಂದು ಬುಕ್ ತರಿಸ್ಕೊಟ್ಟಿದ್ದೀನಿ, ಇದು ತುಂಬ ಹೆಲ್ಪ್ ಅಂತ ಹೇಳ್ಬೋದು, ಮಕ್ಕಳನ್ನ ಈ ರಜದಲ್ಲಿ ಬ್ಯುಸಿಯಾಗಿಡ್ಬೋದು. ಸೊ ಈ ಥರದ್ದು 3+ ಇಯರ್ಸ್ಯಿಂದ ಇದೆ. ಸೊ ನೀವು ನಿಮ್ಮ ಮಕ್ಕಳು 3 ವರ್ಷದ ಮೇಲ್ಪಟ್ಟವರಾಗಿದ್ದರೆ ಈ ಥರ ಬುಕ್ನ ತರಿಸ್ಕೊಡಿ, ತುಂಬ ಅನುಕೂಲ, ತುಂಬ ಬ್ರೈನ್ ಡೆವಲಪ್ಮೆಂಟ ಕೂಡ ಆಗುತ್ತೆ, ಮತ್ತು ಮಕ್ಕಳು ಕೂಡ ಆರಾಮಾಗಿ ಖುಷಿ ಖುಷಿಯಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಇದೊಂದು ಪಝಲ್ದು ತರಿಸ್ಕೊಟ್ಟಿದ್ದೀನಿ. ನಾನು ಮೊದಲು 1-2 ಸಲ ಪಝಲ್ ತರಿಸ್ಕೊಟ್ಟಿದ್ದೆ, 4-6 ಪೀಸು ಈ ಥರದ್ದು. ಸ್ವಲ್ಪ ಬೇಗ ಮಾಡಿಬಿಡ್ತಿದ್ಲು ಅದನ್ನು, ಸ್ವಲ್ಪ ಜಾಸ್ತಿ ಇರೋದನ್ನ ತರಿಸೋಣ ಅಂದ್ಬಿಟ್ಟು ಈ ಥರ ಸೋಲಾರ್ ಪಝಲ್ ತರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಬಂದು 108 ಪೀಸ್ ಇದೆ, 108 ಪೀಸ್ ಇದೆ. ಸೊ ನಿಧಾನಕ್ಕೆ ಜೋಡಿಸ್ಲಿ, ಸ್ವಲ್ಪ ಅವಳಿಗೂ ಬೆಳೀತಾ ಬೆಳೀತಾ ಸ್ವಲ್ಪ ದೊಡ್ಡ ದೊಡ್ಡ ತಂದುಕೊಟ್ರೆ ಅವ್ರಿಗೂ ಸ್ವಲ್ಪ ಕುತೂಹಲನೂ ಇರುತ್ತೆ, ಸ್ವಲ್ಪ ಜಾಸ್ತಿ ಟೈಮು, ಮೇನ್ ಇಂಪಾರ್ಟೆಂಟ್ ಜಾಸ್ತಿ ಟೈಮ್ ತೊಗೊಳುತ್ತೆ ಮಾಡೋದಕ್ಕೆ. ಅದ್ರ ಜೊತೆಗೆ ಮಕ್ಳಿಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ, ಜಾಸ್ತಿ ಜಾಸ್ತಿ ಮಾಡಿದಷ್ಟು ಅವ್ರಿಗೆ ಹೇಗೆ ಮಾಡಬೇಕು ಏನು ಅಂತ. ಸೊ ಇದು ಮೇಲ್ಗಡೆನೇ ಚಿತ್ರ ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಆ ಪಝಲ್ನ ಜೋಡಿಸೋದು. ಇದೊಂದು ತುಂಬ ಚೆನ್ನಾಗಿದೆ, ನನಗೆ ಇದು ಸಖತ್ ಇಷ್ಟ ಈ ಥರ ಪಝಲ್ಸ್ ಎಲ್ಲ ಜೋಡಿಸೋದು. ಮಕ್ಕಳು ಕೂಡ ತುಂಬ ಖುಷಿಯಿಂದ ಜೋಡಿಸ್ತಾರೆ. ನನ್ನ ಮಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕೆಂದರೆ ತುಂಬ ಜಾಸ್ತಿ ಇದೆ ಅಲ್ವಾ, ಸೊ ನಿಧಾನಕ್ಕೆ ಮಾಡ್ತಾ ಇದ್ದಾಳೆ. ಸೊ ಈ ಥರದ್ದು ಒಂದು 5 ಪೀಸು, 20 ಪೀಸು, 30 ಪೀಸ್ದೆಲ್ಲ ಸಿಗುತ್ತೆ. ಸೊ ನಮ್ಮ ಮಕ್ಕಳಿಗೆ ನೋಡಿಕೊಂಡು ನಾವು ತರಿಸ್ಕೊಡ್ಬೋದು. ಸೊ ಇದು ಅವ್ರಿಗೆ ಟೈಮು ಕೂಡ ಪಾಸ್ ಆಗುತ್ತೆ, ಮತ್ತು ಬಿಸಿಲಲ್ಲಿ ಹೋಗಿ ಆಟಾಡೋದಿಲ್ಲ, ಮತ್ತು ನಾನು ಒಂದಷ್ಟು ಅವಳಿಗೆ
ಕತೆ ಬುಕ್ಗಳನ್ನು ಕೂಡ ತರಿಸ್ಕೊಟ್ಟಿದ್ದೀನಿ. ಕತೆ ಬುಕ್ಗಳು ನಾನು ಆಲ್ರೆಡಿ ಇಂಗ್ಲೀಷ್ದು ತರಿಸಿದ್ದೆ, ಒಂದು 6 ಬುಕ್ಕು, ಈ ಸಲ ಕನ್ನಡ ತರಿಸ್ಕೊಟ್ಟಿದ್ದೀನಿ. ಅವಳಿಗೆ ಓದೋದಕ್ಕೆ ಬರುತ್ತೆ ಇವಾಗ, ಸೊ ಅದಕ್ಕೆ ರಾತ್ರಿ ಟೈಮ್ ಓದಲಿ ಅಂತ ಹೇಳ್ಬಿಟ್ಟು ಅದೊಂದಷ್ಟು ಕತೆ ಬುಕ್ಗಳನ್ನ ತರಿಸಿದ್ದೀನಿ. ಒಂದು 10 ಪೀಸ್ ಬಂದಿದೆ. ಮತ್ತು ಆನ್ಲೈನಲ್ಲೇ ಒಂದು ಅಡುಗೆ ಮನೆಗೆ ಚಾಪರ್ನ ತೊಗೊಂಡಿದ್ದೀನಿ. ಸೊ ಇದು ಆಫರ್ ಇತ್ತು, ಸಿಂಗಲ್ ತೊಗೊಂಡ್ರೆ 132 ಏನೋ ಇತ್ತು ದೊಡ್ಡದು, ಚಿಕ್ಕದು ಬಂದು 80 ರುಪೀಸ್ ಇತ್ತು. ಇದು ಕಾಂಬೋ ಆಫರ್ ಕೊಟ್ಟಿದ್ದರು, ಸೊ ಇದು ಎರಡು ಸೇರಿ ತುಂಬ ಕಮ್ಮಿ ಬೀಳ್ತು. ಸೊ ಅದಕ್ಕೆ ತರಿಸ್ಕೊಂಡೆ. ನನ್ನ ಹತ್ರ ಮೊದಲೇ ಒಂದಿತ್ತು, ಅದು ನನ್ನ ಮಗಳು ಚಿಕ್ಕೋಳಿದಾಗ ಬೀಳಿಸಿ ಅದು ಒಡೆದೋಗ್ಬಿಟ್ಟಿತ್ತು, ಬೌಲ್ ಥರ ಇದ್ದಿದ್ದು. ಸೊ ಅದಕ್ಕೆ ಇನ್ನೊಂದು ಪರ್ಚೇಸ್ ಮಾಡಿದೆ, ದೊಡ್ಡದು ಈಗ ಫಂಕ್ಷನ್ಸ್ ಏನಾದ್ರು ಮಾಡಿದ್ರೆ ಯೂಸ್ ಆಗುತ್ತೆ, ಚಿಕ್ಕದು ಡೈಲಿ ಯೂಸ್ಗೆ ಆಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡಿದ್ದೀನಿ. ತುಂಬ ಯೂಸ್ಫುಲ್ ಇದು, ಸಣ್ಣಕ್ಕೆ ದಪ್ಪಕ್ಕೆಲ್ಲ ಕಟ್ ಮಾಡ್ಕೊಬೋದು, ಆರಾಮಾಗಿ ಬೇಗ ಬೇಗ ಕಟ್ ಮಾಡ್ಕೊಬೋದು, ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಸಲಾಡ್ ಮಾಡೋದಕ್ಕೆ ಎಲ್ಲದಕ್ಕೂ ಸಖತ್ ಯೂಸ್ ಆಗುತ್ತೆ. ನಾನಂತೂ ಈಗ ಆಲ್ರೆಡಿ ಟ್ರೈ ಮಾಡಿದ್ದೀನಿ, ತುಂಬ ಯೂಸ್ಫುಲ್ಲು. ಸೊ ಅದಕ್ಕೋಸ್ಕರ ಅದು ಹಾಳಾಯಿತು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಚಿಕ್ಕದೊಂದು ದೊಡ್ಡದೊಂದು ಎರಡು ಇರಲಿ, ಕಾಂಬೋದಲ್ಲಿ ಸಿಗ್ತಲ್ವಾ ಅಂತ ಹೇಳ್ಬಿಟ್ಟು ತುಂಬ ಕಮ್ಮಿಗೆ ಸಿಕ್ತು. ಸೊ ಅದಕ್ಕೋಸ್ಕರ ಎರಡನ್ನೂ ತರಿಸ್ಕೊಂಡಿದ್ದೀನಿ. ಒಳ್ಳೆ ಯೂಸ್ಫುಲ್ ಅಂತ ಹೇಳ್ಬೋದು. ಅಡುಗೆನೂ ತುಂಬ ಬೇಗ ಮಾಡಬೇಕು, ಕೆಲಸಕ್ಕೆ ಹೋಗೋರಿಗೆ ಸ್ವಲ್ಪ ಅರ್ಜೆಂಟ್ ಇರುತ್ತೆ, ಎಲ್ಲ ಕಟ್ ಮಾಡಿ ಕುತ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಈ ರೀತಿ ತರಿಸ್ಕೊಂಡ್ರೆ ತುಂಬ ಯೂಸ್ಫುಲ್ಲು. ಜಸ್ಟು ಮೂವಬಲ್ಲು, ಯಾವುದೇ ರೀತಿ ಎಲೆಕ್ಟ್ರಿಕಲ್ ಏನೂ ಬೇಕಾಗಿಲ್ಲ, ಮ್ಯಾನ್ಯುಲ್ ಆಗಿ ಕಟ್ ಮಾಡ್ಕೊಬೋದು, ತುಂಬ ಬೇಗ ಕೂಡ ಆಗುತ್ತೆ. ಈ ಒಡೆಗೆಲ್ಲ ಕಟ್ ಮಾಡಬೇಕಲ್ವ, ತುಂಬ ಸಣ್ಣಕ್ಕೆ, ಸೊ ಇದರಲ್ಲಿ ತುಂಬ ಬೇಗ ಆಗುತ್ತೆ. ಜಾಸ್ತಿಗೂ ಕಟ್ ಮಾಡ್ಬೋದು, ತುಂಬ ಬೇಗ ಕಟ್ ಮಾಡ್ಬೋದು. ಸೊ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಎಲ್ಲರ ಮನೇಲೂ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು. ನಮ್ಮನೆ ಪಕ್ಕದ ಮನೆ ಅಕ್ಕನೂ ತೊಗೊಂಡ್ರು, ನಂದಿನಿ ಅಕ್ಕ, ಅವರು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ನಾನು ಬುಕ್ಸ್ ತರಿಸ್ತೆ ಅಂತ ಹೇಳಿದ್ನಲ್ಲ, ನೋಡಿ ಇದೇ ಬುಕ್ಸು, 10 ಬುಕ್ಸ್ ಬಂದಿದೆ. ತುಂಬ ಕಮ್ಮಿಗೆ ಎಲ್ಲ ಥರ ಸ್ಟೋರೀಸ್ ಬುಕ್ಸ್ ಇದೆ ಕನ್ನಡದಲ್ಲಿ. ಇಂಗ್ಲೀಷಲ್ಲೂ ಓದ್ತಾಳೆ, ಯಾಕೆ ನಮ್ಮ ಭಾಷೆಯಲ್ಲೂ ಓದಬೇಕಲ್ವಾ, ನಮ್ಮ ಮಕ್ಕಳು ಕನ್ನಡನೂ ಕಲಿಬೇಕು. ಸೊ ಅದಕ್ಕೋಸ್ಕರ ಅವಳು ಕನ್ನಡದಲ್ಲೂ ಓದಲಿ ಅಂತ ಹೇಳ್ಬಿಟ್ಟು ಈ ಥರ ಕನ್ನಡ ಬುಕ್ಸ್ ತರಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಮಾಲ್ ಸ್ಮಾಲ್ ಸ್ಟೋರೀಸ್ ಇದೆ ಒಳಗಡೆ, ಒಂದರಲ್ಲಿ 10, ಒಂದರಲ್ಲಿ 14, 12 ಆ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ನಾನು ಕೆಲವು ಹೇಳ್ಕೊಡ್ತೀನಿ, ಕೆಲವು ಅವಳೆ ಓದೋಕ್ಕೆ ಹೇಳ್ತೀನಿ ಜೊತೇಲಿ ಕೂತ್ಕೊಂಡು, ಒಂದೊಂದ್ಸಲ ಅವಳೆ ಕೂತ್ಕೊಂಡು ಓದ್ತಾ ಇರ್ತಾಳೆ. ಸೊ ಈ ಥರ ಕೊಟ್ಟಾಗ ಮಕ್ಕಳಿಗೆ ಓದೋ ಅಭ್ಯಾಸ ಕೂಡ ಆಗುತ್ತೆ, ಬರೀ ಪಾಠದ ಬಗ್ಗೆ ಅಷ್ಟೇ ಅಲ್ಲ. ಈ ರೀತಿ ನೀತಿ ಕಥೆಗಳನ್ನ ಟಿವಿಲಿ ನೋಡೇ ಕಲ್ತ್ಕೋಬೇಕು ಅಂತೇನಿಲ್ಲ. ಈ ಥರ ಬುಕ್ಕಲ್ಲಿ ಓದಿದ್ರೆ ಕತೆಗಳು ಇರುತ್ತೆ, ಅವ್ರಿಗೆ ಎಂಟರ್ಟೈನ್ಮೆಂಟು ಆಗುತ್ತೆ, ಟೈಮ್ ಪಾಸ್ ಆಗುತ್ತೆ, ಅದ್ರ ಜೊತೆಗೆ ಓದೋದನ್ನ ಕಲಿತಾರೆ, ಬುಕ್ಕನ್ನು ಓದೋದನ್ನ ಅಭ್ಯಾಸ ಮಾಡ್ಕೊತಾರೆ. ಸೊ ಅದಕ್ಕೊಂದು ಯೂಸ್ಫುಲ್ ಅಂತ ಹೇಳ್ಬೋದು. ಚಿತ್ರಗಳೆಲ್ಲ ಇರೋದ್ರಿಂದ ಮಕ್ಕಳು ತುಂಬ ಖುಷಿಯಿಂದ ಓದ್ತಾರೆ ಅಂತ ಹೇಳ್ಬೋದು. ಸೊ ಇದೊಂದು ಬುಕ್ನ ತರಿಸ್ಕೊಟ್ಟೆ ನಾನು ಅವಳಿಗೆ ಸಮ್ಮರ್ಗೆ ಸ್ವಲ್ಪ ಆರಾಮಾಗಿ ಕಳೀಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನನ್ನ ಚಿಕ್ಕ ಮಗಳು ಏನಾದರೂ ಆಟ ಆಡೋದು ಬೇಕಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೆ ಇದೊಂದು ಟಾಕಿಂಗ್ ಟಾಮಿ ತರಿಸಿದ್ದೀನಿ. ಇದರಲ್ಲಿ ಸಿಮೆಂಟ್ ಕಲರು ಮತ್ತು ವೈಟ್ ಕಲರ್ ಇತ್ತು, ನನಗೆ ವೈಟ್ ಕಲರ್ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ತರಿಸಿದ್ದೀನಿ. ಇದಕ್ಕೆ ಹಿಂದ್ಗಡೆ ಶೆಲ್ ಹಾಕಬೇಕು, 3 ಶೆಲ್ ಇದೆ ನಮ್ಮನೇಲಿ, ಚಿಕ್ಕ ಚಿಕ್ಕದು ಸಣ್ಣ ಶೆಲ್ ಇತ್ತು. ಸೊ ಅದು ಇದಕ್ಕೆ ದೊಡ್ಡದು ಬೇಕು, ತರಿಸಿ ಹಾಕಬೇಕು. ಇನ್ನೂ ಹೇಗೆ ವರ್ಕ್ ಆಗುತ್ತೆ ಏನು ಗೊತ್ತಿಲ್ಲ, ಬಟ್ ನೋಡೋದಕ್ಕಂತ ಸಖತ್ ಕ್ಯೂಟ್ ಆಗಿದೆ. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು, ಇವಾಗಲೇ ಇಟ್ಕೊಳ್ತಾಳೆ. ಅದನ್ನು ಮ್ಯೂಸಿಕ್ ಹಾಕ್ಬಿಟ್ಟು ನೋಡಬೇಕು, ಅದೇನಾದರೂ ಮಾತಾಡಿದ್ರೆ ಹೇಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ ಇಷ್ಟ ಆಯಿತು, ಮೊದಲಿಂದನೂ ಇಷ್ಟ ಆಯಿತು ಈ ಥರ ತರಿಸ್ಬೇಕಂತ. ಇವಾಗ ತರಿಸಿದ್ದೀನಿ, ನೋಡೋಣ, ಯೂಸ್ ಮಾಡಿ ನೋಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ಹೇಗಿತ್ತು ಅಂತ ಹೇಳಿ. ಇದಿಷ್ಟು ನಾನು ನನ್ನ ಮಕ್ಕಳನ್ನ ಈ ಸಮ್ಮರ್ನಲ್ಲಿ ಬ್ಯುಸಿ ಆಗಿಡೋದಕ್ಕೋಸ್ಕರ ಶಾಪಿಂಗ್ ಮಾಡಿದ್ದೀನಿ. ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಒಳ್ಳೆಯದು, ಮತ್ತು ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ, ಮತ್ತು ಮಕ್ಳಿಗೂ ಓದೋದು ಕಲ್ತಂಗಾಗುತ್ತೆ, ಅವರು ಬ್ಯುಸಿಯಾಗಿರ್ತಾರೆ ಆ್ಯಕ್ಟಿವಿಟಿ ಮಾಡಿಕೊಂಡು. ಸೊ ಆ ರೀತಿ ಇರಬೇಕು ಅಂತ ನಾನು ಈ ರೀತಿ ಶಾಪಿಂಗ್ ಮಾಡಿದೆ. ನಿಮಗೆ ಈ ಶಾಪಿಂಗ್ ಬಗ್ಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.